ತಿಂಗಳಿಗೆ 2 ಲಕ್ಷ ಸಂಪಾದನೆ. ಯಾವುದೇ ರೀತಿ ಲೈಸೆನ್ಸ್ ಅವಶ್ಯಕತೆ ಇಲ್ಲ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಈ ಬಿಸ್ನೆಸ್ಸನ್ನು ಮಾಡ್ಬೋದು. ಮಾರ್ಕೆಟಿಂಗ್ ಸುಲಭವಾಗಿ ಮಾಡಿ, ಒಳ್ಳೆ ಸಂಪಾದನೆಯನ್ನು ಮಾಡಿ. 48-50 ಅಡಿ ಸುತ್ತಳತೆ ಇದ್ದರೆ ಸಾಕು. ಹಾಯ್ ಫ್ರೆಂಡ್ಸ್, ದುಡಿಮೆಯ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಪ್ರತಿ ತಿಂಗಳು ನಿಮಗೆ ಕಡಿಮೆ ಅಂದರೂ 1-2 ಲಕ್ಷದವರೆಗೆ ಸಂಪಾದನೆ ಮಾಡಬಹುದಾಗಿರ್ತಕ್ಕಂಥ ಒಂದು ಒಳ್ಳೆ ಬಿಸ್ನೆಸ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ಬಿಸ್ನೆಸ್ಸನ್ನು ನಿಮ್ಮ ಒಂದು ಹಳ್ಳಿಯಲ್ಲಿಯೇ ಈಸಿಯಾಗಿ ಮಾಡ್ಬೋದು. ಇದಕ್ಕೆ ಎಲ್ಲ ಸೀಸನ್ನಲ್ಲೂ ಕೂಡ ಎಲ್ಲ ಸಂದರ್ಭದಲ್ಲೂ ತುಂಬಾ ಡಿಮ್ಯಾಂಡ್ ಇರುವಂಥದ್ದನ್ನು ನೀವು ನೋಡ್ಬೋದು. ಸೊ ಯಾಕೆ ಈ ಒಂದು ಬಿಸ್ನೆಸ್ಗೆ ಇಷ್ಟೊಂದು ಡಿಮ್ಯಾಂಡ್ ಇದೆ ಅಂತ ನಿಮಗೆ ಮುಂದೆ ನಾನು ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಟ್ಟ ಮೇಲೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ. ಸೊ ಹಾಗಾದರೆ ಈ ಬಿಸ್ನೆಸ್ ಯಾವುದು, ಎಷ್ಟು ಬಂಡವಾಳ ಬೇಕಾಗುತ್ತೆ, ಮಾರ್ಕೆಟಿಂಗ್ ಮಾಡೋದು ಹೇಗೆ, ಈ ಎಲ್ಲದರ ಕುರಿತು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋವನ್ನು ಎಲ್ಲಿಯೂ ಕೂಡ ಸ್ವಲ್ಪನೂ ಸ್ಕಿಪ್ ಮಾಡಿ ನೋಡದೆ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಸ್ನೇಹಿತರೆ, ಹಾಗೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನಲ್ಲಿ ವಿಡಿಯೋವನ್ನು ನೋಡ್ತಾ ಇದ್ರೆ, ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಒತ್ತಿ ಆಲ್ ಸೆಲೆಕ್ಟ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ನೀವು ಯಾವುದೇ ಬಿಸ್ನೆಸ್ಸನ್ನು ಮಾಡಿ, ಇದೇ ಬಿಸ್ನೆಸ್ ಅಂತಲ್ಲ, ಯಾವುದಾದರೂ ಬಿಸ್ನೆಸ್ ಮಾಡಿ, ಆದರೆ ಈಗ ಟ್ರೆಂಡಿಂಗ್ ಇರುವಂಥ ಬಿಸ್ನೆಸ್ಸನ್ನು ಮಾಡಬೇಕಾಗತ್ತೆ. ಹಾಗೆ ಫ್ಯೂಚರ್ನಲ್ಲೂ ಕೂಡ ಒಳ್ಳೆ ಡಿಮ್ಯಾಂಡ್ ಇರುವಂಥ ಬಿಸ್ನೆಸ್ಸನ್ನು ಮಾಡಿ ಒಳ್ಳೆ ಸಂಪಾದನೆಯನ್ನು ಮಾಡಬೇಕಾಗುತ್ತೆ. ಸೊ ಹಾಗಾದರೆ ನೀವು ಕೂಡ ಈ ಒಂದು ಬಿಸ್ನೆಸ್ಸನ್ನು ಮಾಡಿದರೆ ಈಗಲೂ ಕೂಡ ಟ್ರೆಂಡಿಂಗ್ ಇರುವಂಥ ಬಿಸ್ನೆಸ್ ಇದು, ಹಾಗೆ ಫ್ಯೂಚರಲ್ಲೂ ಕೂಡ ಇದಕ್ಕೆ ತುಂಬಾ ಡಿಮ್ಯಾಂಡ್ ಇರುವಂಥದ್ದಂತೂ ನೋಡ್ಬೋದು ನೀವು. ಹಾಗಾದರೆ ಈ ಒಂದು ಬಿಸ್ನೆಸ್ಸನ್ನು ಸೆಟಪ್ ಮಾಡಲು ಯಾವೆಲ್ಲ ಮಷಿನ್ ಬೇಕಾಗುತ್ತೆ, ಇದಕ್ಕೆ ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮೊದಲು ನೀವೇನಾದರೂ ಯಾವುದೇ ರೀತಿ ಬಂಡವಾಳವನ್ನು ಇನ್ವೆಸ್ಟ್ ಮಾಡದೆ ಬರೀ ನಿಮ್ಮ ಮೊಬೈಲಲ್ಲೇ ಪ್ರತಿದಿನ ಕಡಿಮೆ ಅಂದರೂ ಕೂಡ 1-2 ಸಾವಿರದವರೆಗೆ ಸಂಪಾದನೆಯನ್ನು ಮಾಡಲು ನಿಮಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅಪ್ಸ್ಟಾಕ್ಸ್ ರೆಫರ್ ಆ್ಯಂಡ್ ಅರ್ನ್ ಲಿಂಕನ್ನು ಕೊಟ್ಟಿದ್ದೀನಿ. ಸೊ ನೀವು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಕೇಳಿರುವಂಥ ಮಾಹಿತಿಯನ್ನು ಎಲ್ಲವನ್ನು ನೀಟಾಗಿ ಕೊಟ್ಟು, ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಕೊಟ್ಟಾದ ಮೇಲೆ, ನೀವು ಕಂಪ್ಲೀಟಾಗಿ ರಿಜಿಸ್ಟರ್ ಆದ ಮೇಲೆ ನಿಮ್ಮ ಒಂದು ಫ್ರೆಂಡ್ಸ್ಗೆ ರೆಫರ್ ಮಾಡುವ ಮೂಲಕ ಪ್ರತಿದಿನ ಕಡಿಮೆ ಅಂದರೂ 1-2 ಸಾವಿರದವರೆಗೆ ಸಂಪಾದನೆಯನ್ನು ಮಾಡ್ಬೋದು. ಸೊ ಇದೊಂದು ಟ್ರಸ್ಟೆಡ್ ಆ್ಯಪ್ ಆಗಿರುವುದರಿಂದ ನೀವು ಕೂಡ ಈ ಒಂದು ಆ್ಯಪನ್ನು ಯೂಸ್ ಮಾಡಿಕೊಂಡು ಒಳ್ಳೆ ಅರ್ನಿಂಗನ್ನು ಮಾಡ್ಬೋದು. ಹಾಗೆ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಟ್ರೇಡಿಂಗ್ ಕೂಡ ಇದರಲ್ಲಿ ಮಾಡಬಹುದು. ಸೊ ಹಾಗಾದರೆ ಇನ್ನೇಕೆ ತಡ ಫ್ರೆಂಡ್ಸ್, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡಿ, ಹಾಗೆ ಅಲ್ಲಿ ಎಲ್ಲ ಮಾಹಿತಿಯನ್ನು ಕೊಟ್ಟು ನೀವು ಕೂಡ ಒಳ್ಳೆ ಅರ್ನಿಂಗನ್ನು ಮಾಡಿ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಬಗ್ಗೆ ತಿಳಿತಾ ಹೋಗೋಣ. ಸ್ನೇಹಿತರೆ, ಈ ಒಂದು ಬಿಸ್ನೆಸ್ಗೆ ಒಳ್ಳೆ ಟ್ರೆಂಡಿಂಗ್ ಫ್ಯೂಚರಲ್ಲಿ ಇದೆ ಅಂತ ಯಾಕೆ ಹೇಳಿದೆ ಅಂತಂದರೆ, ಇದೊಂದು ಪೇಪರ್ ಕಪ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್. ಹೌದು ಫ್ರೆಂಡ್ಸ್, ಪೇಪರ್ ಕಪ್ಪಿಗೆ ದಿನದಿಂದ ದಿನಕ್ಕೆ ತುಂಬಾ ಡಿಮ್ಯಾಂಡ್ ಹೆಚ್ಚಾಗ್ತಾ ಇದೆ. ಪ್ಲಾಸ್ಟಿಕ್ ಬ್ಯಾನ್ ಆದ ಮೇಲೆ ನಿಮಗೆ ಪೇಪರ್ ಕಪ್ಪಿಗೆ ತುಂಬಾ ಡಿಮ್ಯಾಂಡ್ ಹೆಚ್ಚಾಗ್ತಾ ಇರುವಂಥದ್ದನ್ನು ನೀವು ನೋಡ್ಬೋದು. ಪ್ಲಾಸ್ಟಿಕ್ನ ಬಳಕೆ ತುಂಬಾ ಕಡಿಮೆ ಆಗ್ತಾ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಮದುವೆ ಸಮಾರಂಭ ಇರ್ಬೋದು, ಯಾವುದೇ ಒಂದು ಗೃಹ ಪ್ರವೇಶ ಇರ್ಬೋದು, ಎಲ್ಲ ಕಡೆಗೂ ಪೇಪರ್ ಕಪ್ಗಳನ್ನು ಹೆಚ್ಚಾಗಿ ಬಳಕೆ ಮಾಡೋದ್ರಿಂದ ಇದೊಂದು ಎಕೋ ಫ್ರೆಂಡ್ಲಿ ಬಿಸ್ನೆಸ್ ಆಗಿದೆ. ಸೊ ಹಾಗಾದರೆ ನೀವು ಈ ಒಂದು ಬಿಸ್ನೆಸ್ಸನ್ನು ಶುರು ಮಾಡಬೇಕು ಅಂತಂದರೆ ಯಾವ ರೀತಿ ಸೆಟಪನ್ನು ಮಾಡ್ಕೊಳ್ಬೇಕು ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಒಂದು ಮಷಿನನ್ನು ಖರೀದಿ ಮಾಡಬೇಕಾಗುತ್ತೆ. ಈ ಮಷಿನ್ಗಳು 1.5 ಲಕ್ಷದಿಂದಲೂ ಪ್ರಾರಂಭವಾಗುತ್ತೆ. ಕೆಲವೊಂದೊಂದು ಕಂಪನಿಯ ಮೇಲೆ ಈ ಒಂದು ಮಷಿನ್ ಕಾನ್ಫಿಗರೇಷನ್ ಮೇಲೆ ಇದರೊಂದು ಬೆಲೆ ಡಿಪೆಂಡ್ ಆಗಿರುವಂಥದ್ದನ್ನು ನೀವು ನೋಡ್ಬೋದು. ಸೊ ಈ ಒಂದೇ ಒಂದು ಮಷಿನ್ನ ಬಳಸಿಕೊಂಡು ನೀವು ಎಲ್ಲ ರೀತಿಯಾದ ಕಪ್ಗಳನ್ನು ರೆಡಿ ಮಾಡ್ಬೋದು. ಅಂತಂದರೆ ಟೀ ಕುಡಿಯಲು ಸಪ್ರೇಟ್ ಆದ ಕಪ್ಪುಗಳು ಬೇಕಾಗುತ್ತೆ, ಇನ್ನು ಜ್ಯೂಸ್ ಕುಡಿಯಲು ಸಪ್ರೇಟ್ ಕಪ್ಪು, ಹಾಗೆ ವಾಟರನ್ನು ಕುಡಿಯಲು ಸಪ್ರೇಟ್ ಕಪ್ಪು, ಅಂದರೆ ಅದರ ಸೈಜು ಡಿಫ್ರೆಂಟ್ ಆಗಿರುತ್ತೆ. ಸೊ ಇವುಗಳನ್ನು ಕೇವಲ ಒಂದೇ ಒಂದು ಮಷಿನ್ ಮೂಲಕ ಎಲ್ಲವನ್ನ ರೆಡಿ ಮಾಡ್ಬೋದು. ಸೊ ಈ ಒಂದು ಮಷಿನ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿದ್ರಲ್ಲ ಸ್ನೇಹಿತರೆ, ಹೀಗೆ ವರ್ಕ್ ಆಗುವಂಥದ್ದು. ಹಾಗೆ ನೀವೊಂದು ಈ ಬಿಸ್ನೆಸ್ಸನ್ನು ಮಾಡಿದ್ರೆ ಅಂದರೆ ಹೆಚ್ಚು ಸ್ಥಳಾವಕಾಶ ಕೂಡ ಬೇಕಾಗಿಲ್ಲ, ಹಾಗೆ ಹೆಚ್ಚು ಲೇಬರ್ ಕೂಡ ಬೇಕಾಗಿಲ್ಲ. ಸೊ ಕೇವಲ ಒಂದು 48-50 ಅಡಿ ಸುತ್ತಳತಿರುವಂಥ ಸ್ಥಳಾವಕಾಶ ಇದ್ದರೆ ಈ ಒಂದು ಮಷಿನ್ ಹಾಕ್ಕೊಂಡು ಬಿಸ್ನೆಸ್ಸನ್ನು ಮಾಡ್ಬೋದು. ಇನ್ನು ಮಾರ್ಕೆಟಿಂಗ್ ಅಂತೂ ತುಂಬಾ ಸುಲಭ ಅಂತಲೇ ಹೇಳ್ಬೋದು. ಯಾಕಂತಂದರೆ ಎಲ್ಲಿ ಹೆಚ್ಚಾಗಿ ಡಿಮ್ಯಾಂಡ್ ಇರುತ್ತೋ ಅಲ್ಲಿ ಮಾರ್ಕೆಟಿಂಗ್ ಸಮಸ್ಯೆಯೇ ಇರೋದಿಲ್ಲ, ಎಲ್ಲ ಕಡೆಗೂ ನಿಮ್ಮ ಒಂದು ಪ್ರಾಡಕ್ಟನ್ನು ಹೆಚ್ಚಾಗಿ ಬೈ ಮಾಡ್ತಾರೆ ಅನ್ನುವಂಥದ್ದು. ಸೊ ನಿಮ್ಮ ಏರಿಯಾದಲ್ಲಿ ಫಸ್ಟ್ ನೀವು ಈ ಪ್ರಾಡಕ್ಟನ್ನು ಸೇಲ್ ಮಾಡಬೇಕಾಗತ್ತೆ.
ಆ ನಂತರ ನೀವು ಪ್ರತಿಯೊಂದು ತಾಲೂಕು ಡಿಸ್ಟಿಕ್ಕು ಹೀಗೆ ಬೇರೆ ಬೇರೆ ಎಲ್ಲ ಕಡೆಗೂ ಕೂಡ ಸೇಲ್ ಮಾಡಿ ಒಳ್ಳೆ ಸಂಪಾದನೆಯನ್ನು ಮಾಡ್ಬೋದು. ಇದರಲ್ಲಿ ಕೂಡ ದಿನಸಿ ಅಂಗಡಿ ಸೇರಿದಂತೆ ಸಪ್ರೇಟಾಗಿ ಪ್ಲೇಟ್ಗಳು ಲೋಟಗಳು ಎಲ್ಲೆಲ್ಲಿ ಮಾರ್ತಾರೆ ಸೊ ಅಲ್ಲೆಲ್ಲ ಸೇಲ್ ಮಾಡ್ಬೋದು. ಹಾಗೆ ಈ ಒಂದು ಬಿಸ್ನೆಸ್ಗೆ ಪ್ರಾರಂಭದಲ್ಲಿ ಯಾವುದೇ ರೀತಿ ಲೇಸನ್ಸ್ ಕೂಡ ಆಗತ್ತೆ ಇಲ್ಲ. ಸೊ ವಿಥೌಟ್ ಲೇಸನ್ಸಲ್ಲಿ ನೀವು ಈಸಿಯಾಗಿ ಪ್ರಾರಂಭದಲ್ಲಿ ಮಾಡ್ಬೋದು. ನಿಮ್ಮ ಬಿಸ್ನೆಸ್ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಲಕ್ಷಗಟ್ಟಲೆ ಅಂದರೆ ಒಂದು 15-20 ಲಕ್ಷಗಟ್ಟಲೆ ಆದಾಯವನ್ನು ಗಳಿಸೋಕೆ ಶುರು ಮಾಡ್ತಂತಂದರೆ ಆಗ ನೀವು GST ಸೇರಿದಂತೆ ಟ್ರೇಡಿಂಗ್ ಲೇಸನ್ಸ್ ಹಾಗೆ ಮುನ್ಸಿಪಾಲ್ಟಿ ಲೇಸನ್ಸ್ ಹಾಗೆ ಸಂಬಂಧಪಟ್ಟಂಥ ಲೇಸನ್ಸನ್ನು ಮಾಡಿಸ್ಕೊಂಡು ನೀವು ಬಿಸ್ನೆಸ್ಸನ್ನು ಶುರು ಮಾಡಬೇಕಾಗತ್ತೆ. ಅದಾದ ನಂತರ ನೀವು ನಿಮ್ಮದೇ ಆಗಿರ್ತಕ್ಕಂಥ ಒಂದು ಕಂಪನಿಗೆ ಒಂದು ಇನ್ಶೂರೆನ್ಸ್ ಮಾಡಿಸ್ಕೊಳ್ಳುವುದು ಅಗತ್ಯವಾಗಿದೆ. ಯಾಕಂತಂದರೆ ನಿಮ್ಮ ಒಂದು ಕಂಪನಿ ಸೇಫ್ಟಿಗೋಸ್ಕರ ಇನ್ಸೂರೆನ್ಸ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಸ್ನೇಹಿತರೆ, ಮಾರ್ಕೆಟ್ನಲ್ಲಿ ತುಂಬ ವೆರೈಟಿ ಮಷಿನ್ಗಳಿದ್ದಾವೆ, ಅಂತಂದರೆ ತುಂಬಾ ಟೈಪ್ಸ್ ಮಷಿನ್ಗಳಿದ್ದಾವೆ. ಅದರಲ್ಲಿ ಹೈ ಸ್ಪೀಡ್ ಮಷಿನ್, ಹಾಗೆ ಹೈ ಸ್ಪೀಡ್ ಮಷಿನ್ ಅಂತಂದರೆ ಇದರಲ್ಲಿ ಹೆಚ್ಚು ಪ್ರೊಡಕ್ಷನ್ ಆಗುವಂಥದ್ದು, ಹೆಚ್ಚು ಲೋಟಗಳು ತಯಾರಾಗುವಂಥದ್ದು. ಸೊ ಅದಾದ ನಂತರ ನಿಮಗೆ ಕಡಿಮೆ ಅಂದರೆ ಮ್ಯಾನ್ಯುವಲ್ ಮಷಿನ್ಗಳು ಇದ್ದಾವೆ, ಇನ್ನು ಸೆಮಿ ಆಟೋಮೆಟಿಕ್ ಮಷಿನ್ಗಳು ಇದ್ದಾವೆ. ಸೊ ನಿಮ್ಮ ಒಂದು ಬಂಡವಾಳಕ್ಕೆ ತಕ್ಕಂತೆ ನೀವು ಮಷಿನನ್ನು ಖರೀದಿ ಮಾಡಿಬಿಟ್ಟು ಬಿಸ್ನೆಸ್ಸನ್ನು ಮಾಡ್ಬೋದು. ಅದಾದ ನಂತರ ನಿಮಗೆ ಈ ಒಂದು ಬಿಸ್ನೆಸ್ಸನ್ನು ಮಾಡಲು ಇಂಪಾರ್ಟೆಂಟಾಗಿ ಬೇಕಾಗಿರುವಂಥದ್ದು ಪೇಪರ್ ಬೇಕಾಗುತ್ತೆ. ಅಂತಂದರೆ ಈ ಪೇಪರ್ ಲೋಟವನ್ನು ತಯಾರು ಮಾಡಲು ಪೇಪರ್ ರಾ ಮೆಟೀರಿಯಲ್ ಬೇಕಾಗುತ್ತೆ. ಸೊ ಇದನ್ನು ಕೂಡ ಕಂಪನಿಯವರೇ ಸಪ್ಲೈ ಮಾಡ್ತಾರೆ, ಹಾಗೆ ಮಷಿನ್ ಕೂಡ ಕಂಪನಿಯವರೇ ಸಪ್ಲೈ ಮಾಡ್ತಾರೆ. ಸೊ ನಿಮಗೆ ಮಷಿನ್ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಕಂಪನಿಯವರೇ ಬಂದು ಎಲ್ಲ ರೀತಿಯಾಗಿರ್ತಕ್ಕಂಥ ಸರ್ವಿಸ್ ಕೂಡ ಅವರೇ ಕೊಡ್ತಾರೆ. ಸೊ ಇದರಿಂದ ಯಾವುದೇ ರೀತಿ ಸಮಸ್ಯೆ ಕೂಡ ಆಗೋದಿಲ್ಲ. ನಿಮಗೆ ಪೇಪರ್ ಕಪ್ ಮಾಡಲು ಪೇಪರ್ ರಾ ಮೆಟೀರಿಯಲ್ ಕೂಡ ನಿಮಗೆ ಕಂಪನಿಯವರು ಪ್ರೊವೈಡ್ ಮಾಡ್ತಾರೆ. ಸೊ ಹಾಗಾಗಿ ನಿಮಗೆ ಯಾವುದೇ ರೀತಿ ಇಲ್ಲಿ ಟೆನ್ಷನ್ ಅನ್ನೋದೇ ಇರೋದಿಲ್ಲ. ಜಸ್ಟ್ ನೀವು ಒಂದು ಪ್ರೊಡಕ್ಷನ್ ಮಾಡೋದು, ನಿಮ್ಮದೇ ಆಗಿರ್ತಕ್ಕಂಥ ಸ್ವಂತ ಬ್ರ್ಯಾಂಡ್ ಮಾಡಿಬಿಟ್ಟು ಸೇಲ್ ಮಾಡುವಂಥದ್ದು, ಮಾರ್ಕೆಟಿಂಗನ್ನು ಚೆನ್ನಾಗಿ ಮಾಡಿಕೊಂಡ್ರೆ ಈ ಬಿಸ್ನೆಸ್ಸಲ್ಲಿ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. ಹಾಗಾದರೆ ಫ್ರೆಂಡ್ಸ್, ಈ ಒಂದು ಮಷಿನ್ ಬೇಕು ಅಂತಂದರೆ ಹಾಗೆ ರಾ ಮೆಟೀರಿಯಲನ್ನು ಖರೀದಿ ಮಾಡಬೇಕಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕಂಪನಿಯವರ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಕೊಟ್ಟಿರ್ತೀನಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. ನೋಡಿದ್ರಲ್ಲ ಸ್ನೇಹಿತರೆ, ಈ ಒಂದು ಬಿಸ್ನೆಸ್ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಸೊ ಒಂದು ವೇಳೆ ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮಗೇನಾದರೂ ಹೊಸ ಹೊಸ ಬಿಸ್ನೆಸ್ ಬಗ್ಗೆ ಮಾಹಿತಿ ಬೇಕು ಅಂತಂದರೆ ಎಸ್ ಅಂತ ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಬಹುದು. ಸೊ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.